ವೀಕೆಂಡ್ ವಿತ್ ರಮೇಶ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಗನನ್ನ ಪರಿಚಯಿಸಿದ್ರು ಅವಿನಾಶ್ ಅವರು. ಅವರ ಒಂದು ಎಪಿಸೋಡ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಪ್ರತಿಯೊಬ್ಬರು ಕೂಡ ಎಪಿಸೋಡ್ ಇಷ್ಟಪಟ್ಟಿದ್ರು. ಈಗ ಮನೆಯಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡುತ್ತಾ ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದಾರೆ ಅವಿನಾಶ್ ಅವರು. ಶೂಟಿಂಗ್ ಇಲ್ಲದೆ ಬಿಡುವಿನ ಸಮಯ ಸಿಕ್ಕಾಗೆಲ್ಲ ಮಗನ ಜೊತೆನೇ ಇರಲು ಇಷ್ಟಪಡ್ತಾರೆ. ಇನ್ನೆಲ್ಲೂ ಕೂಡ ಆಚೆ ಹೋಗೋದಿಲ್ಲ, ಡೈರೆಕ್ಟ್ ಮನೆಗೇನೆ ಬರೋದು. ಮಗನ ಜೊತೆ ಸಮಯವನ್ನು ಕಳೆಯುತ್ತಾ ಟೈಮ್ ಪಾಸ್ ಮಾಡ್ತಾರೆ, ಮಗನನ್ನು ಆಟವಾಡಿಸ್ತಾರೆ. ಎಷ್ಟೇ ದೊಡ್ಡವನಾದರೂ ಕಾಲು ಮಗು ಇದ್ದಂತೆಯೇ ವರ್ತನೆ ಮಾಡೋದು. ಸೊ ಹೀಗಾಗಿ ಆತನನ್ನು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಆತನಿಗೆ ಸಪ್ರೇಟ್ ಒಬ್ಬ ಲೇಡಿಯನ್ನು ಇಟ್ಟಿದ್ದಾರೆ, ಆಕೆಯ ಗಾಲವನ್ನು ತುಂಬಾ ನೋಡ್ಕೊಳ್ಳೋದು. ಗಾಳವು ಲೇಡಿಯನ್ನು ತುಂಬಾ ಹಚ್ಕೊಂಡು ಬಿಟ್ಟಿದ್ದಾನೆ. ಎಲ್ಲ ಸೇವೆಯನ್ನು ಲೇಡಿನೇ ಮಾಡೋದು. ಮಾಳವಿಕಾ ಮತ್ತು ಅವಿನಾಶ್ ಮನೇಲಿದ್ದಾಗ ಅವರು ನೋಡ್ಕೋತಾರೆ. ಪ್ರತಿಯೊಂದು ಕೆಲಸವನ್ನು ಕಾಲೋಗಿ ಮಾಡೋದು ಇಷ್ಟಪಡ್ತಾರೆ. ಕಟಿಂಗ್ ಸಹ ಮಾಡುವುದನ್ನು ಕಲಿತಿದ್ದಾರೆ. ಅದ್ಭುತವಾದಂಥ ಕ್ಷಣವನ್ನು ಮನೇಲಿ ಕಳೀತಾರೆ. ಮನೇಲಿದ್ದಾಗ ಸ್ನಾನ ಮಾಡಿಸುವುದು, ಮನೇಲಿದ್ದಾಗ ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಮಲಗಿಸೋದು ಎಲ್ಲವೂ ಕೂಡ ಇವರೇ ಮಾಡ್ತಾರೆ. ಮಗನ ಸೇವೆ ಮಾಡೋದನ್ನು ಇಷ್ಟಪಡ್ತಾರೆ ಮಾಳವಿಕಾ ಮತ್ತು ಅವಿನಾಶ್. ರಜೆ ಇದ್ದರೆ ಬೇರೆಲ್ಲೂ ಕೂಡ ಹೋಗಲು ಇಷ್ಟಪಡೋದಿಲ್ಲ, ಮನೇಲಿರಲು ಇಷ್ಟಪಡ್ತಾರೆ.